ಎಸ್ ಹೆಡ್ಲೈನ್ಸ್ ನೋಡಿದ್ರಿ ಮೊದಲನೇ ಸುದ್ದಿ ರಾಜ್ಯ ರಾಜಕಾರಣ ಈಗ ರಾಜಧಾನಿ ದೆಹಲಿಗೆ ಶಿಫ್ಟ್ ಆಗಿದೆ ವಿಶೇಷವಾಗಿ ಕಾಂಗ್ರೆಸ್ ನಾಯಕರು ಸಾಕಷ್ಟು ಸಭೆಗಳ ಮೇಲೆ ಸಭೆಯನ್ನು ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ನ ಎಲ್ಲ ಸಚಿವರು ಕೆಲವೊಂದಿಷ್ಟು ಶಾಸಕರು ಪರಿಷತ್ನ ಸದಸ್ಯರು ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಲಕ್ಷ್ಮಣ ಸವದಿ ಸೇರಿದಂತೆ ಕೆಲವೊಂದಿಷ್ಟು ನಾಯಕರನ್ನು ಸಭೆಗೆ ಆಹ್ವಾನವನ್ನು ಕೊಟ್ಟಿದ್ದರು ಈಗ ಸಭೆ ನಡೆದಿದೆ ಪ್ರಮುಖವಾಗಿ ಎರಡು ಮಟ್ಟದಲ್ಲಿ ಸಭೆ ನಡೀತಾ ಇದೆ ಒಂದು ರಾಜ್ಯ ನಾಯಕರ ಜೊತೆ ಎಲ್ಲರ ಜೊತೆ ಸಿ ಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ಸಚಿವರು ಶಾಸಕರು ಕೆಲವೊಂದಿಷ್ಟು ಶಾಸಕರು ಪರಿಷತ್ ಸದಸ್ಯರ ಜೊತೆ ರಾಹುಲ್ ಗಾಂಧಿ ಸುರ್ಜೇವಾಲಾ ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಮೊದಲ ಹಂತದಲ್ಲಿ ಮೀಟಿಂಗ್ ಮಾಡಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಇದಾದ ಮೇಲೆ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಪ್ರಮುಖ ನಾಯಕರ ಜೊತೆ ರಾಹುಲ್ ಗಾಂಧಿ ಮತ್ತು ಖರ್ಗೆ ರಾಷ್ಟ್ರೀಯ ನಾಯಕರು ಸಭೆಯನ್ನು ಮಾಡ್ತಿದ್ದಾರೆ ಸೊ ನೀವು ಕೆಲವೊಂದಿಷ್ಟು ಫೋಟೋಸಲ್ಲಿ ನೋಡ್ಬೋದು ಎ ಸಿ ಸಿ ನಾಯಕರು ರಾಹುಲ್ ಗಾಂಧಿ ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇದ್ದಾರೆ ಅವರ ಪಕ್ಕದಲ್ಲಿ ಪರಮೇಶ್ವರ್ ಇದ್ದಾರೆ ಎದುರುಗಡೆ ಶಾಸಕರು ಮತ್ತು ಸಚಿವರು ಕೂಡ ಹಾಸೀನರಾಗಿದ್ದಾರೆ ಪ್ರಮುಖವಾಗಿ ಇದೊಂದು ಹೈ ವೋಲ್ಟೇಜ್ ಮೀಟಿಂಗ್ ಲೋಕಸಭಾ ಚುನಾವಣೆ ತಯಾರಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನೋ ಲೆಕ್ಕಾಚಾರ ಜೊತೆಗೆ ಶಾಸಕರು ಮತ್ತು ಸಚಿವರ ನಡುವಿನ ಭಿನ್ನಾಭಿಪ್ರಾಯ ಎಲ್ಲಿಗೆ ಬಂಟು ಶಮನ ಆಯಿತಾ ಯಾಕೆ ಈ ಭಿನ್ನಾಭಿಪ್ರಾಯ ಸರ್ಕಾರ ಬಂದ ಕೆಲವೇ ದಿನಗಳಲ್ಲಿ ಯಾಕೆ ಈ ರೀತಿಯಾದಂಥ ವರ್ತನೆ ಈ ರೀತಿಯಾದಂಥ ಅಪಸ್ವರ ಕೇಳಿಬರ್ತಾ ಇದೆ ಸರ್ಕಾರದಲ್ಲಿ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಬಿ ಜೆ ಪಿ ನಾಯಕರು ಸಾಕಷ್ಟು ಅಸ್ತ್ರಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಯಾಕೆ ಅಷ್ಟೊಂದು ಅಸ್ತ್ರವನ್ನು ಇದೆ ರಾಜ್ಯ ಸರ್ಕಾರ ಬಿ ಜೆ ಪಿಗೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನಾಭಿಪ್ರಾಯ ಏನು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಈ ಗ್ಯಾರಂಟಿ ಯೋಜನೆಗಳಿಗೆ ಆ ಯೋಜನೆಗಳಿಂದ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಲಾಭ ಆಗುತ್ತಾ ಲಾಭ ಆಗೋಲ್ವ ಇದೆಲ್ಲವೂ ಕೂಡ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಬೋ ಸಭೆ ಇನ್ನೂ ನಡೀತಾ ಇದೆ ಸಭೆ ಮುಗಿದು ಬೇ ಬಳಿಕ ನಾಳೆ ಮತ್ತಷ್ಟು ಇನ್ಪುಟ್ಸ್ ಸಿಗುವಂಥ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಸಾಕಷ್ಟು ಮಹತ್ವವನ್ನು ಪಡೆದಂತಹ ಸಭೆ ಸಭೆಗೂ ಮುನ್ನ ಮಾತನಾಡಿರ್ತಕ್ಕಂಥ ಸಿ ಎಮ್ ಸಿದ್ದರಾಮಯ್ಯವರು ಸಭೆಗೆ ಬಂದಿದ್ದೀನಿ ಸಭೆಗೆ ಕರೆದರೆ ಬಂದಿದ್ದೀನಪ್ಪ ನೋಡೋಣ ಸಭೆ ಆದಮೇಲೆ ಮಾತಾಡ್ತೀನಿ ಏನಾಯಿತು ಎಲ್ಲವೂ ಕೂಡ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಸಭೆ ಆದಮೇಲೆ ಏನನ್ನ ಆಯಿತು ಶಾಸಕರು ಮತ್ತೆ ಸಚಿವರ ನಡುವಿನ ಕಿತ್ತಾಟ ಭಿನ್ನಮತ ಇನ್ನು ಇನ್ನೂ ಮುಂದುವರೆದಿದೆ ಕರ್ನಾಟಕದಲ್ಲಿ ಅಷ್ಟು ಬೇಗ ಮುಗ್ದಿಲ್ಲ ಈ ಬಗ್ಗೆ ಏನೆಲ್ಲ ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನಿಮಗೆ ಕೊಡೋ ಪ್ರಯತ್ನವನ್ನು ಮುಂದಿನ ಸುದ್ದಿಯಲ್ಲಿ ಮಾಡ್ತೀವಿ ಈಗ ಮುಂದಿನ ಸುದ್ದಿ